ಫೆಲಿಸ್ತೀನ್ ಮೇಲಿನ ಇಸ್ರೇಲ್ ಆಕ್ರಮಣ ಇನ್ನೂ ಮುಂದುವರೆದೇ ಇರುವಾಗ ಈಗ ಫೆಲಿಸ್ತೀನ್ನ ಮತ್ತೋರ್ವ ಪ್ರಮುಖ ನಾಯಕನ ಹತ್ಯೆಯಾಗಿದೆ. ಇರಾನ್ ರಾಜಧಾನಿ ಟೆಹರಾನ್ನಲ್ಲಿ ಬುಧವಾರ ನಡೆದ ದಾಳಿಯಲ್ಲಿ ಹಮಾಸ್ನ ಉನ್ನತ ನಾಯಕ ಇಸ್ಮಾಯಿಲ್ ಹನಿಯೆ ಮತ್ತು ಅವರ ಅಂಗರಕ್ಷಕರಲ್ಲಿ ಒಬ್ಬರು ಮೃತಪಟ್ಟಿರುವ ಬಗ್ಗೆ ವರದಿಯಾಗಿದೆ. ಇರಾನ್ ಅಧ್ಯಕ್ಷರಾಗಿ ಚುನಾಯಿತರಾದ ಮಸೂದ್ ಪೆಜಶ್ಕಿಯಾನ್ ಅವರ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳೋಕೆ ಅವರು ಟೆಹರಾನ್ನಲ್ಲಿದ್ದರು. ಬೈರೂತ್ನಲ್ಲಿ ಹಿಜ್ಬುಲ್ಲಾದ ಉನ್ನತ ಸೇನಾ ಕಮಾಂಡರನ್ನ ಕೊಂದಿರುವುದಾಗಿ ಇಸ್ರೇಲ್ ಹೇಳಿಕೊಂಡ ಕೆಲವೇ ಗಂಟೆಗಳ ನಂತರ ಹಮಾಸ್ ರಾಜಕೀಯ ನಾಯಕನ ಸಾವು ಸಂಭವಿಸಿದೆ. ಹೊಸ ಇರಾನ್ ಅಧ್ಯಕ್ಷರ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ ನಂತರ ಟೆಹರಾನ್ನಲ್ಲಿರುವ ಅವರ ನಿವಾಸದ ಮೇಲೆ ವಿಶ್ವಾಸಘಾತಕ ಜಿಯೋನಿಸ್ಟ್ ದಾಳಿಯ ಪರಿಣಾಮವಾಗಿ ಸಾವನ್ನಪ್ಪಿದ ಹನಿಯೆಗೆ ಗುಂಪು ಶೋಕ ವ್ಯಕ್ತಪಡಿಸಿದೆ ಅಂತ ಹಮಾಸ್ ಹೇಳಿಕೆ ತಿಳಿಸಿದೆ. ವರದಿಗಳ ಪ್ರಕಾರ ಇಸ್ರೇಲಿ ಮಿಲಿಟರಿ ಈ ಕುರಿತು ಪ್ರತಿಕ್ರಿಯಿಸೋಕೆ ನಿರಾಕರಿಸಿದೆ. ಇರಾನೊಳಗೆ ಇಸ್ರೇಲ್ ರಹಸ್ಯ ಹತ್ಯೆಗಳನ್ನು ನಡೆಸಿದ ಇತಿಹಾಸ ಹೊಂದಿದೆ. ಹೆಚ್ಚಾಗಿ ಇರಾನಿನ ಪರಮಾಣು ಯೋಜನೆಯಲ್ಲಿ ಕೆಲಸ ಮಾಡುವ ವಿಜ್ಞಾನಿಗಳನ್ನ ಇಸ್ರೇಲ್ ಕೊಂದಿದೆ. ಈ ಹಿಂದೆನೂ ಹಮಾಸ್ ನಾಯಕರನ್ನ ಗುರಿಯಾಗಿಸಿ ಇಸ್ರೇಲ್ ದಾಳಿ ನಡೆಸಿದೆ, ಹತ್ಯೆ ಮಾಡಿದೆ. ಆದರೆ ತನ್ನ ನಾಯಕರ ಹತ್ಯೆಯ ನಂತರ ಹಮಾಸ್ ಮತ್ತಷ್ಟು ಸಕ್ರಿಯವಾಗಿಯೇ ಮುಂದುವರೆದಿದೆ. ಇಸ್ಮಾಯಿಲ್ ಮರಣವು ಹಮಾಸ್ಗೆ ಈಗ ಹಾನಿಯನ್ನು ಉಂಟು ಮಾಡಬಹುದಾದ್ರೂ ಅದರ ಕಾರ್ಯಚಟುವಟಿಕೆಗಳಲ್ಲಿ ಯಾವುದೇ ರೀತಿಯ ಬದಲಾವಣೆ ಸಾಧ್ಯತೆ ಇಲ್ಲ ಅಂತ ವರದಿಗಳು ತಿಳಿಸಿವೆ. 2004 ಇಸ್ರೇಲ್ ದಾಳಿಯೊಂದರಲ್ಲಿ ಹಮಾಸ್ ಸ್ಥಾಪಕ ಎರಡು ಕೈಗಳು ಎರಡು ಕಾಲುಗಳ ಸ್ವಾಧೀನವಿಲ್ಲದೆ ವೀಲ್ ಚೇರ್ನಲ್ಲಿದ್ದ ಶೇಖ್ ಅಹ್ಮದ್ ಯಾಸಿನ್ರನ್ನ ಇಸ್ರೇಲಿ ಸೇನೆ ಹೆಲಿಕಾಪ್ಟರ್ ಮೂಲಕ ಗುಂಡಿನ ಮಳೆಗೆರೆದು ಹತ್ಯೆ ಮಾಡಿತ್ತು. ಘಟನೆಯಲ್ಲಿ ಶೇಖ್ ಯಾಸಿನ್ ಅಲ್ಲದೆ 11 ಇತರ ಮಂದಿಯೂ ಕೊಲ್ಲಲ್ಪಟ್ಟಿದ್ರು. ಸುಮಾರು 200,000 ಪ್ಯಾಲೆಸ್ಟೀನಿಯರು ಅವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ರು. ಅದಕ್ಕೂ ಮೊದಲು ಯಾಸಿನ್ರನ್ನ ಮುಗಿಸುವ ಇಸ್ರೇಲ್ನ ಹಲವು ಯತ್ನಗಳು ವಿಫಲವಾಗಿದ್ವು. ಯಾಸಿನ್ ಅವರ ಹತ್ಯೆಯ 3 ಬಳಿಕ ಹಮಾಸ್ ಸಹಸಂಸ್ಥಾಪಕ ಅಬ್ದುಲ್ ಅಜೀಜ್ ಅಲ್ ರಾಂತಿಸಿಯನ್ನು ಇಸ್ರೇಲ್ ಹತ್ಯೆ ಮಾಡಿತು. ನಾಯಕರನ್ನ ಕೊಲ್ಲುವ ಮೂಲಕ ಹಮಾಸ್ ಅನ್ನ ಮುಗಿಸಬಹುದು ಅನ್ನೋದು ಇಸ್ರೇಲ್ನ ಭ್ರಮೆ. ಹಮಾಸ್ ನಾಯಕರು ಯಾರೂ ಮರಣಕ್ಕೆ ಅಂಜೋದಿಲ್ಲ, ಅವರು ಹುತಾತ್ಮರಾಗೋದಕ್ಕೆ ಕಾತರರಾಗಿದ್ದಾರೆ. ನನ್ನನ್ನ ಕೊಂದ್ರೇನಂತೆ, ನನ್ನಂತಹ ಸಾವಿರಾರು ಮಂದಿ ಎದ್ದು ಬರ್ತಾರೆ. ಇಸ್ರೇಲಿಗಳು ತಿಳಿದಿರಬೇಕು, ಅವರು ಏನೇ ಮಾಡಿದ್ರು ಈ ಹೋರಾಟ ಮುಂದುವರಿಯಲಿದೆ. ಅವರ ಅಪರಾಧಗಳಿಗಾಗಿ ಅವರು ಭಾರಿ ಬೆಲೆ ತೆರಬೇಕಾಗತ್ತೆ. ನಮ್ಮ ಕೆಲಸ ತುಂಬಾ ಕಠಿಣವಾಗಿದೆ ಮತ್ತು ಇದಕ್ಕಾಗಿ ನಾವು ಬಹಳಷ್ಟು ತ್ಯಾಗ ಬಲಿದಾನಗಳನ್ನ ನೀಡಬೇಕಾದೀತು. ಆದರೆ ಇನ್ಶಾಅಲ್ಲಾ ಭವಿಷ್ಯವು ನಮ್ಮ ಪರವಾಗಿದೆ. ಜಗತ್ತಿನ ಎಲ್ಲ ದೇಶಗಳು ನಮ್ಮ ಗುರಿ ಮತ್ತು ನಮ್ಮ ಹೋರಾಟವನ್ನ ಗೌರವಿಸಿದ್ರೆ ಎಷ್ಟು ಚೆನ್ನಾಗಿತ್ತು. ನಾವು ಅವರ ಯಾವ ವ್ಯವಹಾರದಲ್ಲೂ ಹಸ್ತಕ್ಷೇಪ ಮಾಡ್ತಿರ್ಲಿಲ್ಲ. ಅಮೆರಿಕ ಅಥವಾ ಯುರೋಪ್ ಜೊತೆ ನಮಗೆ ಯಾವ ಜಗಳನೂ ಇಲ್ಲ. ನಮ್ಮ ತಾಯ್ನಾಡನ್ನ ಮತ್ತು ನಮ್ಮ ಮನೆಗಳನ್ನ ನಮ್ಮಿಂದ ಕಿತ್ಕೊಂಡ ಇಸ್ರೇಲ್ ಅನ್ನೋ ಶತ್ರುವಿನ ವಿರುದ್ಧ ಮಾತ್ರ ನಾವು ಹೋರಾಡ್ತಿದ್ದೇವೆ ಅಂತ ತನ್ನ ಮೇಲಿನ ಇಸ್ರೇಲ್ನ ವಿಫಲ ಹತ್ಯಾ ಯತ್ನವೊಂದರ ಬಳಿಕ ಶೇಕ್ ಅಹಮದ್ ಯಾಸಿನ್ ಹೇಳಿದ್ರು. ಇದೀಗ ಇಸ್ರೇಲ್ ಮತ್ತೊಮ್ಮೆ ಇರಾನ್ಗೆ ನುಗ್ಗಿ ದಾಳಿ ನಡೆಸಿರೋದ್ರಿಂದ ಮಧ್ಯಪೂರ್ವ ಭಾಗದಲ್ಲಿ ಯುದ್ಧದ ಭೀತಿ ಉಂಟಾಗಿದೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ, ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.